ಸೊ ವಿ ಆರ್ ಸ್ಟಾರ್ಟಿಂಗ್. ಇದು ನಮ್ಮ ಧೀರಜ್ ಅವ್ರ ಮನೆ, ನೀವು ನೋಡ್ಬೋದು. ಫಿಟ್ ಮಾಡಿಸ್ಬೇಕು ಅಲ್ಲೇ ಗ್ಯಾರೇಜ್. ಧೀರಜ್ ಅವ್ರ ತಮ್ಮ ಪಂಕಜ. ಧೀರಜ್ ಅವ್ರ ತಮ್ಮ ಪಂಕಜ. ಧೀರಜ್ ಅವ್ರ ತಮ್ಮ ಪಂಕಜ. ಧೀರಜ್ ಅವ್ರ ತಮ್ಮ ಪಂಕಜ. ಪಂಕಜ 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 ಅವ್ರ ತಮ್ಮ ಪಂಕಜ. ಧೀರಜ್ ಅವ್ರ ತಮ್ಮ ಪಂಕಜ. A few moments later. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾವೆಲ್ಲರೂ ಮೀಟ್ ಆಗಿದ್ದೀವಿ ಇಲ್ಲಿ. ಸೊ ಇವನು ಚೇತನ್ ಅಂಥೇಳಿ, ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ. ಹಾಗೆ ಅಜಯ್, ನಮ್ಮ ದೊಡ್ಡ ಚಾನಲ್ ಭಾವ ಸಮುದ್ರದ ಓನರ್, ಇವನು ಧೀರಜ್, ನಿಮಗೆ ಗೊತ್ತು. ಹಾಯ್. ಹಾಯ್. ಸೊ ಸಾತೋಡಿಗೆ ಬಿಡ್ತಾ ಇಲ್ಲ ನಮ್ಮನ್ನ, ಹಾಗಾಗಿ ನಾವು ಇಲ್ಲೇ ಒಂದು ಟೀ ಕುಡಿತಾ ಇದ್ದೀವಿ. ನೀವು ನೋಡ್ಬೋದು ಗ್ಯಾಂಗ್ ಜಾಯ್ನ್ ಆಗಿದೆ. ಸಮುದ್ರ ಪೇಜ್ ಅವರು ಮಳೆನ ಲೆಕ್ಕಿಸದೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಬರ್ರು, ಒಂದ್ ಹತ್ತು ಸ್ವಲ್ಪ ಬರ್ರಿ, ಹೆಲ್ಮೆಟ್ ಹಾಕೋ ಮಳೆಯಲ್ಲಿ. ಸೊ ಇವಾಗ ಲೇಕ್ ನೋಡೋದು ಮುಗಿಸ್ಕೊಂಡು ಇವಾಗ ಒಂದ್ ಕಡೆ ಹೋಗ್ತಾ ಇದೀವಿ. ಯಾವ ಜಾಗ ಅಂತ ಗೊತ್ತಿಲ್ಲ. ಇವ್ರು ಹೆಂಗ್ ಹೋಗ್ಬೇಕಷ್ಟೆ. I'm just
ಸೊ ಈ ತರ ರೋಡ್ ಅಲ್ಲಿ ಗ್ರೂಪ್ ಆಫ್ ಫ್ರೆಂಡ್ಸ್ ಹೋಗ್ತಾ ಇದ್ರಿ, ಅದ್ರ ಮಜಾನೇ ಬೇರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರ ಫುಲ್ ಫಾಗ್ ತುಂಬಿಕೊಂಡಿದೆ ಇಲ್ಲಿ. ನಾವು ನಿಧಾನಕ್ಕೆ ಹೋಗ್ತಾ ಇದೀವಿ. ಐ ತಿಂಕ್ ನಾವು ಮಾಗೋಡ್ ರೀಚ್ ಆದ್ವಿ ಅಂತ ಅನ್ಕೋತೀನಿ. ಹಿಯರ್ ಇಸ್ ದ ಪಾರ್ಕಿಂಗ್. ಓಕೆ, ನಾವು ಇವಾಗ ಮಾಗೋಡ್ ರೀಚ್ ಆಗಿದ್ದೀವಿ, ಮಾಗೋಡ್ ಫಾಲ್ಸ್. ಬೈಕ್ ಪಾರ್ಕಿಂಗ್ ಅಲ್ಲಿ ಬೈಕ್ ಪಾರ್ಕಿಂಗ್ ಚಾರ್ಜಸ್ 20 ರೂಪಾಯಿ ಫಾರ್ ಟೂ ವೀಲರ್ಸ್. ಸಮಯ 8 ರಿಂದ ಸಾಯಂಕಾಲ 6 ಗಂಟೆವರೆಗೆ ನೀವು ನೋಡ್ಬೋದು. ಮತ್ತು ಇವಾಗ ನೀವು ನೋಡ್ತಾ ಇದ್ದೀರಾ, ಹೆವಿ ಮಳೆ ಇದೆ, ಹೆವಿ ಫಾಗ್ ಇದೆ, ಹೆವಿ ಹುಡುಗರಿದ್ದಾರೆ. ಸೊ ತಡ ಮಾಡೋದು ಬೇಡ, ಒಳಗಡೆ ಹೋಗೋಣ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದೇ ಮಾಗೋಡ್ ಫಾಲ್ಸ್ ಇದೆ ನೋಡಿ, ಯಾವ ಲೆವೆಲ್ಲಿಗೆ ನೀರು ಬೀಳ್ತಾ ಇದೆ ಅಂತೇಳಿ. ಮಾಗೋಡ ಹೆವಿ ಮಳೆ ಬರ್ತದೆ, ಆ ಥರ ಅಲ್ಲಿ ಹೋಗ್ಬಾರ್ದು, ಹೋಗ್ಬಾರ್ದು. ಹೆವಿ ಇದೆ, ನೀರು ಹೆವಿ ಸೋರ್ಸಿದೆ, ಸೋರ್ಸಿದೆ ನೀರು, ಸೋರ್ಸಿದೆ. ಹೋಗ್ಬೇಡಿ ಹೋಗ್ಬೇಡಿ ಹೋಗ್ಬೇಡಿ, ದೂರಿಂದ ಮಾತ್ರ ನೋಡಿ, ದೂರಿಂದ ಮಾತ್ರ ನೋಡಿ. ಓಕೆ, ಮಾಗೋಡ್ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನೀವು ನೋಡ್ಬೋದು ಫುಲ್ ಆಫ್ ಫಾಗ್, ಇಡೀ ಕರ್ನಾಟಕಕ್ಕೆ ಫಾಗ್ ಇಲ್ಲಿಂದಲೇ ಸಪ್ಲೈ ಆಗೋದಂತ ಕಾಣುತ್ತೆ. ಈ ಇದರಲ್ಲಿ ನಮ್ಮ ಹುಡುಗರು ನನಗೆ ಫಾಲ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಲ್ಲಿ ಕಾಣಬೇಕು ಇವಾಗ ನೀವು ನೋಡ್ಬೋದು, ಫುಲ್ ಡೀಪ್ ಇದೆ, ಹಾಗೆ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಇದು ವ್ಯೂ ಪಾಯಿಂಟ್, ಇಲ್ಲಿ ನಿಮ್ಮ ಮುಂದೆ ಬರ್ತಾ ಇರೋದು ಇವಾಗ. ನೀನು ಏನೂ ಕಾಣಿಸಲ್ಲ ಮಳೆ ಮತ್ತು ಫಾಗ್ ಇರೋದ್ರಿಂದ. ಇದು ವ್ಯೂ ಪಾಯಿಂಟ್. ನೋಡಿ ಫ್ರೆಂಡ್ಸ್, ಮಾಗೋಡ್ ಫಾಲ್ಸ್ ನಿಮಗೆ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ಫಾಗ್ ಇರೋದ್ರಿಂದ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ, ಬಟ್ ಸ್ಟಿಲ್ ಇಟ್ ಈಸ್ ಅ ಆಸಮ್ ಫೀಲಿಂಗ್. ಲಾಸ್ಟ್ 2 ಸತಿ ಬಂದಾಗೂ ನನಗೆ ಈ ಥರ ವ್ಯೂ ಸಿಕ್ಕಿಲ್ಲ, ಇವತ್ತು ನನಗೆ ಸಿಗ್ತಾ ಇದೆ. ನೋಡಿ, ಎಂಜಾಯ್ ಮಾಡಿ. ಮತ್ತೆ ಫಾಗ್ ಕವರ್ ಆಯಿತು, ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ.